ಇದೇ ವರ್ಷ ಅಂದರೆ 2019 ಕೊನೆಯಲ್ಲಿ ನಡೆಯುವ ಈ ವಿಶಿಷ್ಟ ಸೂರ್ಯಗ್ರಹಣವು ತುಂಬಾನೇ ವಿಶಿಷ್ಟ ಹಾಗೂ ಪ್ರಭಾವಶಾಲಿಯಾಗಿದೆ. ಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. 2019 ಇಲ್ಲಿಯವರೆಗೆ 2 ಸೂರ್ಯಗ್ರಹಣಗಳು ಸಂಭವಿಸಿದ್ದು ಇದು 3ನೆಯ ಹಾಗೂ ಈ ವರ್ಷದ ಕೊನೆಯ ಸೂರ್ಯಗ್ರಹಣವಾಗಿದೆ. ಜೊತೆಗೆ 2019 ಈ ವರ್ಷದಲ್ಲಿ 2 ಚಂದ್ರಗ್ರಹಣಗಳು ಕೂಡ ಸಂಭವಿಸಿವೆ. ನಿಮಗೆ ಗ್ರಹಣಗಳ ಮೇಲೆ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ, ಈ ವರ್ಷದ ಕೊನೆಯ ತಿಂಗಳಿನಲ್ಲಿ ಅಂದರೆ ಡಿಸೆಂಬರ್ ವೇಳೆಯಲ್ಲಿ ನಡೆಯುವ ಸೂರ್ಯಗ್ರಹಣದ ಸಮಯ ಹಾಗೂ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಮತ್ತು ಚಿಕ್ಕ ಮಕ್ಕಳು ವಹಿಸಲೇಬೇಕಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. 2019 ಕೊನೆಯ ತಿಂಗಳಿನಲ್ಲಿ ನಡೆಯುವ ಸೂರ್ಯಗ್ರಹಣಕ್ಕೆ ವಾರ್ಷಿಕ ಸೂರ್ಯಗ್ರಹಣಗಳು ಕೂಡ ಎಂದು ಕರೆಯುತ್ತಾರೆ. ಇದು ತುಂಬಾನೇ ವಿಶಿಷ್ಟವಾಗಿ ನಡೆಯಲಿದ್ದು 570 ವರ್ಷಗಳಿಗೆ ಒಮ್ಮೆ ಸಂಭವಿಸುವಂತಹ ವಿಶಿಷ್ಟ ಸೂರ್ಯಗ್ರಹಣವಾಗಿದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ಸೂರ್ಯಗ್ರಹಣದ ಕಾಲದಲ್ಲಿ ಮಂತ್ರಗಳನ್ನು ಸಿದ್ಧಿಸಿಕೊಳ್ಳುವವರು ಗ್ರಹಣದ ಸಮಯದಲ್ಲಿ ಸಿದ್ಧಿಸಿಕೊಳ್ಳುತ್ತಾರೆ. ಇಂತಹ ವಿಶಿಷ್ಟ ಹಾಗೂ ಅತಿ ಹೆಚ್ಚು ಪ್ರಭಾವವನ್ನು ಉಂಟು ಮಾಡುವಂತಹ ಸೂರ್ಯಗ್ರಹಣವಾಗಿದೆ. ಈ ಗ್ರಹಣವು ಭಾರತ, ಆಸ್ಟ್ರೇಲಿಯಾ, ಆಫ್ರಿಕಾ ಸೇರಿದಂತೆ ಏಷ್ಯಾದ ಇತರೆ ಸ್ಥಳಗಳಲ್ಲಿ ಕಂಡುಬರುತ್ತೆ. ಈ ಸೂರ್ಯಗ್ರಹಣವು ಅತಿ ವಿಶಿಷ್ಟ ಪ್ರಭಾವಶಾಲಿಯಾಗಿದ್ದು 2019 ಡಿಸೆಂಬರ್ ತಿಂಗಳಿನ 26ನೆಯ ತಾರೀಕಿನಂದು ಸಂಭವಿಸುತ್ತೆ. ಗ್ರಹಣದ ಸಮಯದಲ್ಲಿ ಭೂಮಿಯಿಂದ ಸೂರ್ಯನನ್ನು ನೋಡಲು ಸಂಪೂರ್ಣ ಚಂದ್ರನಿಂದ ಆವೃತನಾಗಿರುತ್ತಾನೆ ಅಥವಾ ಭಾಗಶಃವಾಗಿಯೂ ಕೂಡ ಆವೃತನಾಗಿರುತ್ತಾನೆ. ಹಾಗಾದರೆ ಬನ್ನಿ, ಗ್ರಹಣದ ಸಮಯ ಯಾವಾಗ ಅಂತ ತಿಳಿಯೋಣ. ಡಿಸೆಂಬರ್ 26ನೆಯ ತಾರೀಕು ಬೆಳಗ್ಗೆ 8:17 ಆರಂಭವಾಗುತ್ತೆ ಹಾಗೂ 10:57 ಈ ಗ್ರಹಣವು ಕೊನೆಗೊಳ್ಳುತ್ತೆ. ಈ ಸಮಯದಲ್ಲಿ ಯಾವುದೇ ತರಹದ ಶುಭ ಕಾರ್ಯಗಳು ಮಾಡಬಾರದು ಹಾಗೂ ಗ್ರಹಣದ ಕಾಲದಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಮನೆಯಿಂದ ಹೊರಗೆ ಬರಬಾರದು. ಈ ಗ್ರಹಣದ ಸಮಯದಲ್ಲಿ ವಾಹನದಲ್ಲಿ ಯಾವುದೇ ತರಹದ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡಬೇಡಿ, ಇದು ನಿಮಗೆ ಒಳಿತಲ್ಲ. ಅಲ್ಲದೆ ಎಲ್ಲಾ ದೇವಾಲಯಗಳ ಬಾಗಿಲುಗಳು ಕೂಡ ಗ್ರಹಣದ ಸಮಯದಲ್ಲಿ ಮುಚ್ಚಿರುತ್ತಾರೆ. ಅಂದರೆ ತಿಳಿದುಕೊಳ್ಳಿ, ಈ ಸಮಯದಲ್ಲಿ ಯಾವುದೇ ತರಹದ ಪ್ರಯಾಣ ಮಾಡಬೇಡಿ. ಅಲ್ಲದೆ ಗ್ರಹಣದ ಕಾಲದಲ್ಲಿ ನೀವು ಆಹಾರವನ್ನು ಸೇವಿಸಬಾರದು. ಗ್ರಹಣವನ್ನು ಬರಿಗಣ್ಣಿನಿಂದಲೂ ಕೂಡ ನೋಡಲೇಬಾರದು, ಯಾಕೆಂದ್ರೆ ಸೂರ್ಯನ ಕ್ಷಯಾತೀತ ಕಿರಣಗಳು ನಿಮ್ಮ ಕಣ್ಣುಗಳ ಮೇಲೆ ತುಂಬಾನೇ ಪ್ರಭಾವಶಾಲಿಯಾಗಿ ಬೀರಿ ನಿಮ್ಮ ಕಣ್ಣುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಗ್ರಹಣದ ನಂತರ ಸ್ನಾನ ಮಾಡುವುದು ಎಲ್ಲರಿಗೂ ತುಂಬಾನೇ ಒಳ್ಳೆಯದು. ಹಾಗಾಗಿ ಈಗಲೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಅಥವಾ ನಿಮ್ಮ ಹಿತೈಷಿಗಳಿಗೂ ಈಗಲೇ ತಪ್ಪದೇ ಶೇರ್ ಮಾಡಿ ಮತ್ತು ಚಿಕ್ಕ ಮಕ್ಕಳು ಇರುವವರಿಗೆ ಹಾಗೂ ಗರ್ಭಿಣಿ ಇರುವ ಸ್ತ್ರೀಯರಿಗೆ ಮರೆಯದೇ ತಪ್ಪದೆ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ ಅವರ ಪಾಲಿಗೆ ನೀವು ಹಿತೈಷಿಗಳಾಗಿ. ಹಾಗಾಗಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.